ಇಂದೇ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. Air bubble inside the glass slab of refractive index 1.5 appears at 6 cm when viewed from one side and 4 cm when viewed from opposite side. The thickness of the slab is. So, when the air bubble is on the glass slab, so now on the glass slab, assume markolana. See, this is on the glass slab and assume markolana. This glass slab is ಒಳಗಡೆ ಒಂದು ಏರ್ ಬಬಲ್ ಇದೆ. ಸೊ ಏರ್ ಬಬಲ್ ಇಲ್ಲೆಲ್ಲ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲೆಲ್ಲೋ ಒಂದು ಏರ್ ಬಬಲ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಏರ್ ಬಬಲು ಒಂದು ಎಂಡ್ ಇಂದ, ಅಂದ್ರೆ ಒಂದು ಸೈಡ್ ಇಂದ ವ್ಯೂ ಮಾಡಿದಾಗ 6 cm ಬರ್ತಿದೆ, ಇನ್ನೊಂದು ಸೈಡ್ ಇಂದ ವ್ಯೂ ಮಾಡಿದಾಗ 4 cm ಬರ್ತಾ ಇದೆ. ಸೊ ಎರಡು ಆಪೋಸಿಟ್ ಸೈಡ್ಸ್ ಇಂದ ವ್ಯೂ ಮಾಡಿದಾಗ ಎರಡು ಡಿಫ್ರೆಂಟ್ ಡಿಸ್ಟೆನ್ಸಸ್ ಬರ್ತಿದೆ. ಸೊ ಫಾರ್ ಎಕ್ಸಾಂಪಲ್, ಈ ಸೈಡ್ ಇಂದ ವ್ಯೂ ಮಾಡಿದಾಗ 4 cm ಬಂದ್ರೆ, ಸಿ ಫಾರ್ ಎಕ್ಸಾಂಪಲ್ ಈ ಸೈಡ್ ಇಂದ ವ್ಯೂ ಮಾಡ್ತಿದೀವಿ ಅನ್ಕೊಳ್ಳೋಣ. ಈ ಸೈಡ್ ಇಂದ ವ್ಯೂ ಮಾಡಿದಾಗ 6 cm ಬರುತ್ತೆ ಅನ್ಕೊಳ್ಳೋಣ. ಈ ಸೈಡ್ ಇಂದ ವ್ಯೂ ಮಾಡಿದಾಗ 4 cm ಬರ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಈ ಎರಡೂ ಅಪ್ಯಾರೆಂಟ್ ಡೆಪ್ತ್ ವ್ಯಾಲ್ಯೂಸ್, ಅಂದ್ರೆ ಆಕ್ಚುಯಲ್ ಡಿಸ್ಟೆನ್ಸ್ ಅಲ್ಲ ಇದು, ನಾವು ವ್ಯೂ ಮಾಡಿದಾಗ ಬರ್ತಾ ಇರೋ ಡಿಸ್ಟೆನ್ಸಸ್, ಇದು ಅಪ್ಯಾರೆಂಟ್ ಡೆಪ್ತ್ ಅಂತ ಹೇಳ್ತೀವಿ. ಸೊ ಆಕ್ಚುಲಿ ನಾವೇನ್ ಹೇಳೋಣ, ಈ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಟಿ, ಅಂದ್ರೆ ಟೋಟಲ್ ಥಿಕ್ನೆಸ್ ಏನಿದೆ ಈ ಸ್ಲ್ಯಾಬ್ದು, ಇದನ್ನ ಟಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅಂಡ್ ರಿಯಲ್ ಡೆಪ್ತ್, ಆಕ್ಚುಯಲ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಆಕ್ಚುಯಲ್ ಡಿಸ್ಟೆನ್ಸ್ ಇದೆ ಅದು ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಒಂದು ಸೈಡ್ ಎಕ್ಸ್ ಆದ್ರೆ ಇನ್ನೊಂದು ಸೈಡ್ ಇಂದ ಎಷ್ಟಾಗುತ್ತೆ ರಿಯಲ್ ಡಿಸ್ಟೆನ್ಸ್, ಟಿ ಮೈನಸ್ ಎಕ್ಸ್ ಆಗುತ್ತೆ, ಕರೆಕ್ಟ್. ಸೊ ಮೇಲ್ಗಡೆ ಬರ್ದಿರೋದು ನಾವು ಆಕ್ಚುಯಲ್ ಡಿಸ್ಟೆನ್ಸಸ್, ಕೆಳಗಡೆ ಬರ್ದಿರೋದು ಅಪ್ಯಾರೆಂಟ್ ಡಿಸ್ಟೆನ್ಸಸ್. ಸೊ ನಮಗ್ ಗೊತ್ತಿರೋ ಹಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿಲ್ ಬಿ ಎನ್ ವಿಲ್ ಬಿ ಈಕ್ವಲ್ ಟು ರಿಯಲ್ ಡೆಪ್ತ್ ಬೈ ಅಪ್ಯಾರೆಂಟ್ ಡೆಪ್ತ್ ಅಂತ ಈಕ್ವೇಶನ್ ಇದೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇವಾಗ ಒಂದು ಸೈಡ್ ಗೆ ಅಸ್ಯೂಮ್ ಮಾಡ್ಕೊಂಡ್ರೆ ರಿಯಲ್ ಡೆಪ್ತ್ ಎಷ್ಟು ಕೊಟ್ಟಿದ್ದಾರೆ, ರಿಯಲ್ ಡೆಪ್ತ್ ಎಕ್ಸ್ ಇರುವಾಗ ಅಪ್ಯಾರೆಂಟ್ ಡೆಪ್ತ್ ಎಷ್ಟು ಬರುತ್ತೆ, 6 cm ಬರುತ್ತೆ. ಅದೇ ಇನ್ನೊಂದು ಸೈಡ್ ಇಂದ, ಒನ್ ಸೈಡ್ ವ್ಯೂ, ಇದು ಒನ್ ಸೈಡ್, ಇದು ಅನದರ್ ಸೈಡ್ ಇಂದ ನೋಡಿದಾಗ ಏನ್ ಬರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ವಿಲ್ ಬಿ ಈಕ್ವಲ್ ಟು ಟಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4 ಬರುತ್ತೆ. ಇದು ಅನದರ್ ಸೈಡ್. ಸೊ ಈ ಎರಡೂ ಸೈಡ್ ಇಂದ ಏನು ಕಾಂಟ್ರಾಕ್ಸ್ಟ್ ಏನು, ಎರಡೂ ಸೈಡ್ ಅಲ್ಲೂ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದೇ ಇರುತ್ತೆ. ಸೊ ಈ ಎರಡನ್ನು ಈಕ್ವೇಟ್ ಮಾಡೋಣ, ಎನ್ ವಿಲ್ ಬಿ ಸೇಮ್ ಫಾರ್ ಬೋತ್ ದಿ ಈಕ್ವೇಶನ್ಸ್ ಅಲ್ಲ. ಸೊ ಆರ್ ಎಚ್ ಎಸ್ ಎರಡನ್ನು ಈಕ್ವೇಟ್ ಮಾಡೋಣ. ಈಕ್ವೇಟ್ ಮಾಡಿದಾಗ ಎಕ್ಸ್ ಬೈ 6 ಇಸ್ ಈಕ್ವಲ್ ಟು ಟಿ ಮೈನಸ್ ಎಕ್ಸ್ ಬೈ 4 ಅಂತ ಬರ್ಕೋಬಹುದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಥಿಕ್ನೆಸ್ ಕೊಟ್ಟಿದ್ದಾರೆ ನಮ್ಗೆ, ಫೈನಲಿ ಥಿಕ್ನೆಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 4x ಇಸ್ ಈಕ್ವಲ್ ಟು 6t ಮೈನಸ್ 6x. ಸೊ ಇದನ್ನ ಸಾಲ್ವ್ ಮಾಡುವಾಗ ನಮ್ಗೆ 10x ಇಸ್ ಈಕ್ವಲ್ ಟು 6t ಅಂತ ಬರುತ್ತೆ. ದೆನ್ ಸಿಂಪ್ಲಿಫೈ ಮಾಡಿದ್ರೆ 5x ಇಸ್ ಈಕ್ವಲ್ ಟು 3t. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 3t ಬೈ 5 ಅಂತ ಬರುತ್ತೆ. ಸೊ ಈ ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ, ಇದನ್ನ ನಾವು ಈ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಟರ್ಮ್ಸ್ ಆಫ್ ಟಿ ಬರ್ಕೊಳ್ಳೋಣ. ಸೊ ಬರ್ಕೊಂಡಾಗ ಈ ಈಕ್ವೇಶನ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ, ನಮಗೆ ಬೇಕಾಗಿರೋ ಟೈಪ್ಗೆ ರೆಡ್ಯೂಸ್ ಆಗುತ್ತೆ. ಸೊ ದಟ್ ನಮ್ಗೆ ಎಕ್ಸ್ ವ್ಯಾಲ್ಯೂ ಬಂದು, ಇದಕ್ಕೆ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ವಿಲ್ ಬಿ ಈಕ್ವಲ್ ಟು 9 ಅಂತ ಬರುತ್ತೆ. ಅಂಡ್ 1.5 ಇಸ್ ಈಕ್ವಲ್ ಟು ಟಿ ಮೈನಸ್ 9/4. ವಾಪಸ್ ಈ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟಿ ವ್ಯಾಲ್ಯೂ ಬರುತ್ತೆ, ಟಿ ವಿಲ್ ಬಿ ಈಕ್ವಲ್ ಟು 15 cm ಬರುತ್ತೆ. ಸೊ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಬಂದು 15 cm ಬರುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿ 15 cm, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ.